ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸಂತೋಷ್ ಅಂತ, ಭೈರನತ್ತ, ಚಾಮರಾಜನಗರ ಜಿಲ್ಲೆ. ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಇವತ್ತು ಮಾತನಾಡೋದಾದರೆ, ಕನ್ನಡ ನಾಡು ಬಹುಶಃ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಶ್ರೀಮಂತಿಕೆಯಿಂದ ಕೂಡಿದಂಥ ನಾಡು ನಮ್ಮ ಕನ್ನಡ ನಾಡಾಗಿತ್ತು. ಬೀದಿ ಬೀದಿಗಳಲ್ಲಿ ಬಳ್ಳ ಬಳ್ಳಗಳಲ್ಲಿ ಚಿನ್ನವನ್ನು ಅಳೆಯುತ್ತಿದ್ದಂಥ ಶ್ರೀಮಂತಿಕೆಯನ್ನು ಹೊಂದಿದಂಥ ನಾಡು ನಮ್ಮ ಕನ್ನಡ ನಾಡಾಗಿತ್ತು. ಅಲ್ಲದೆ ಹಿಂದೂ, ಮುಸಲ್ಮಾನ, ಜೈನ, ಪಾರ್ಸಿ ಎಂಬಂಥ ಯಾವುದೇ ಮತಭೇದವಿಲ್ಲದಂತಹ, ತಾರತಮ್ಯವಿಲ್ಲದೆ ಜಾತ್ಯತೀತವಾಗಿ ಬದುಕಿದ್ದಂಥ ನಾಡು ನಮ್ಮ ಕನ್ನಡ ನಾಡಾಗಿತ್ತು. ಇಂಥ ಕನ್ನಡ ನಾಡು ಅರಿದು ಹಂಚಿ ಹೋಗಿದ್ದಂಥ ಸಂದರ್ಭದಲ್ಲಿ ಅನೇಕ ಮಾನೆಯರ ಪ್ರಯತ್ನದ ಫಲದಿಂದಾಗಿ ಇವತ್ತು 1956 ನವೆಂಬರ್ 1ರಂದು ಮೈಸೂರು ರಾಜ್ಯವಾಗಿ ಉದಯವಾಯಿತು. ನಂತರ 1973 ನವೆಂಬರ್ 1ರಂದು ಕರ್ನಾಟಕ ಎಂಬ ಹೆಸರನ್ನು ಪಡೆದುಕೊಂಡಿತು. ಇನ್ನು ಕನ್ನಡ ನುಡಿ, ಬಹುಶಃ 2,500 ಅಧಿಕ ಇತಿಹಾಸವನ್ನು ಹೊಂದಿರುವಂಥ ಕನ್ನಡ ನುಡಿ ಅಷ್ಟೊಂದು ಶ್ರೀಮಂತಿಕೆಯನ್ನು ಹೊಂದಿದೆ. ಕನ್ನಡ ನುಡಿಯು ದ್ರಾವಿಡ ಭಾಷೆಗಳಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದೆ. ಅಲ್ಲದೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೂಡ ಪಡೆದಿದೆ. ನಮ್ಮ ಕನ್ನಡ ನುಡಿ ಎಷ್ಟು ಸುಂದರವಾಗಿದೆ ಅಂದರೆ, ಏನಿತು ಏನಿದು ಕನ್ನಡ ನುಡಿಯು ಮನವನ ತಣಿಸುವ ಮೋಹನ ಸುದೆಯು ಎಂದು ಕೃಷ್ಣ ಶರ್ಮರು ಆಡಿ ಹೊಗಳಿದ್ದಾರೆ. ಅಷ್ಟೊಂದು ಸುಂದರವಾದಂಥ ಭಾಷೆ ನಮ್ಮ ಭಾಷೆಯಾಗಿದೆ. ಅಲ್ಲದೆ ಅನೇಕ ವಿದ್ವಾಂಸರಿಂದ ಇದು ಸಮೃದ್ಧಗೊಂಡಿದೆ. ಪಂಪ, ರನ್ನ, ಜನ್ನ, ಪೊನ್ನ, ಕುಮಾರ ವ್ಯಾಸಾದಿ ಅಳಗನ್ನಡ ಕವಿಗಳು, ಹರಿಹರ, ರಾಘವಂಕ ಅಷ್ಟೇ ಅಲ್ಲದೆ ಬಸವ ಶರಣರು ಮತ್ತು ನಮ್ಮ ದಾಸ ಶ್ರೇಷ್ಠರಿಂದ ಸಮೃದ್ಧಗೊಂಡಿರುವಂಥ ನಾಡು ನುಡಿ ನಮ್ಮ ಕನ್ನಡ ನುಡಿಯಾಗಿದೆ. ಇಂಥ ನುಡಿ ಎಷ್ಟು ಆಕರ್ಷಣೀಯ ಅಂತಂದರೆ, ವಿದೇಶಿಗನೊಬ್ಬ ಕನ್ನಡ ಭಾಷೆಯಲ್ಲಿ ನಿಘಂಟನ ಒಂದು ರಚಿಸ್ತಾನೆ ಅಂದರೆ ಅಷ್ಟೊಂದು ಆಕರ್ಷಣೀಯ ಭಾಷೆ ನಮ್ಮ ಭಾಷೆಯಾಗಿದೆ. ಅಷ್ಟೇ ಅಲ್ಲದೆ ತಮಿಳಿನ ಆಸ್ತಿ ಕನ್ನಡದ ಆಸ್ತಿ ಆಗ್ತಾರೆ. ಇಷ್ಟೆಲ್ಲ ಇರುವಂಥ ಭಾಷೆ ಅಲ್ಲದೆ ಓದಿದ್ದನ್ನು ಓದಿದ ಹಾಗೆ ಹಾಗೂ ಬರೆದದ್ದನ್ನು ಬರೆದ ಹಾಗೆ ಓದುವಂಥ ಭಾಷೆ ನಮ್ಮ ಕನ್ನಡ ಭಾಷೆಯಾಗಿದೆ. ಇಂಥ ಭಾಷೆಯನ್ನು ಉಳಿಸ್ಬೇಕು ಅನ್ನೋಂಥ ಕೂಗು ಇತ್ತೀಚೆಗೆ ಕೇಳಿಬರ್ತಾ ಇದೆ. ಹಾಗಾದರೆ ಭಾಷೆಯನ್ನು ಉಳಿಸ್ಬೇಕಂತಂದರೆ, ಬಹುಶಃ ಒಂದು ನಾಡು ಉಳಿಬೇಕು ಅಂದರೆ ಆ ಭಾಷೆ ಬೆಳಿಬೇಕು. ಆ ಭಾಷೆ ಉಳಿಬೇಕು ಅಂದರೆ ನಮ್ಮೆಲ್ಲರ ಜ್ಞಾನವನ್ನು ಸಂಪೂರ್ಣವಾಗಿ ಆ ಭಾಷೆಗಾಗಿ ಮುಡಿಪಾಗಿಡಬೇಕು. ಅಷ್ಟೇ ಅಲ್ಲದೆ ನಮ್ಮೆಲ್ಲರ ದಿನನಿತ್ಯದ ವ್ಯವಹಾರಗಳಲ್ಲಿ ಆ ಭಾಷೆಯನ್ನು ಬಳಸಬೇಕು. ಬಹುಶಃ ಇದಕ್ಕೆಲ್ಲ ನಮಗೆ ಉದಾಹರಣೆಯಾಗಿ ಅಥವಾ ಮಾದರಿಯಾಗಿ ನಿಲ್ಲುತ್ತದೆ ಜಪಾನ್, ಜರ್ಮನಿ ಅಂತ ರಾಷ್ಟ್ರಗಳು ನಮಗೆ ಇದಕ್ಕೆಲ್ಲ ಮಾದರಿಯಾಗಿ ನಿಲ್ಲುತ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಭಾಷೆಗಳನ್ನು ನಾವು ಬಳಸ್ತಾ ಹೋದರೆ ಬಹುಶಃ ನಮ್ಮ ಭಾಷೆ ಬೆಳೆಯುತ್ತೆ. ಅಷ್ಟೇ ಅಲ್ಲದೆ ಬೇರೆ ಭಾಷೆ ಬಗ್ಗೆ ಯಾವತ್ತೂ ಕೂಡ ದುರಾಭಿಮಾನ ಬೇಡ, ಆದರೆ ನಮ್ಮ ಭಾಷೆ ಬಗ್ಗೆ ಯಾವತ್ತೂ ಕೂಡ ಕೀಳರಿಮೆ ಬೇಡ. ಕನ್ನಡ ಅನ್ನೋಂಥದ್ದು ನಮ್ಮ ಭಾಷೆ ಅನ್ನೋದು ಯಾವತ್ತೂ ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ. ಹಾಗಾಗಿ ಇವತ್ತು ಒಂದು ದೇಶವನ್ನು ಕೊಲ್ಲಬೇಕು ಅಂದರೆ ಅಲ್ಲಿನ ಜನರನ್ನು ಕೊಲ್ಲುವಂಥ ಅವಶ್ಯಕತೆ ಇಲ್ಲ, ಆ ಭಾಷೆಯನ್ನು ಕೊಂದರೆ ಸಾಕು ಅನ್ನೋಂಥ ಮಾತು ಭಾಷೆಯ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡುತ್ತೆ. ಹಾಗಾಗಿ ಇವತ್ತಿಂದ ಕನ್ನಡವನ್ನು ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಬಳಸೋದ್ರ ಮೂಲಕ ಕನ್ನಡವನ್ನು ಬಳಸಿ ಬೆಳೆಸುವಂಥ ಕಡೆ ನಾವೆಲ್ಲರೂ ಚಿತ್ತವನ್ನು ಅರಿಸಬೇಕಾಗುತ್ತೆ. ಕೊನೆಯದಾಗಿ ಕುವೆಂಪು ಅವರ ಮಾತಿನಂತೆ, ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದು ನೀ ಕನ್ನಡವಾಗಿರು ಎಂಬಂತೆ ಬಾಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.